ಸ್ಯಾಂಡಲ್ವುಡ್ ನಲ್ಲಿ ಗಂಧದ ಗುಡಿ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾವನ್ನು ನೋಡಿದಂತ ಗಂಧದ ಕುಡಿಯ ಮತ್ತೊಂದು ಕುಡಿ ಏನೋ ಇದೆ, ಯುವರಾಜ್ ಕುಮಾರ್ ಅವ್ರ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿನಿಮಾ ನೋಡಿದ್ದೀರಾ, ಅದ್ರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ, ಜನನೇ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನೀವೊಬ್ಬ ಅಭಿಮಾನಿಯಾಗಿ ಅಪ್ಪು ಸರ್ ಸಿನಿಮಾ ನೋಡಿದ ಮೇಲೆ ನಿಮಗೆ ಕಾಡ್ದಂಥ ವಿಚಾರಗಳು ಸರ್? ಅದೇ ಇಡೀ ಸಿನಿಮಾ ಒಂಥರ ಅನುಭವ, ಕಾಡ್ತಾ ಇರುತ್ತೆ, ಸಂತೋಷ ಆಗ್ತಾ ಇರುತ್ತೆ, ನಗು ಬರ್ತಾ ಇರುತ್ತೆ, ಮಾತಲ್ಲಿ ಹೇಳಕ್ಕೆ ಆಗಲ್ಲ. ಎಲ್ರಿಗೂ ಅವ್ರದೇ ಆದಂತ ಒಂದು ಅನುಭವ ಆಗುತ್ತೆ ಈ ಸಿನಿಮಾ ನೋಡಿದಾಗ. ಅಪ್ಪು ಸಾವಿರ ಸಿನಿಮಾದ ತೆರೆ ಮೇಲೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಸ್ಟಾರ್ ತರ ನೋಡಿದ್ರು, ಬಟ್ ಈ ಸಿನಿಮಾದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ತುಂಬಾ ಬೆರೆತು ಹೋಗಿದ್ದಾರೆ. ಬಟ್ ಆ ತರ ಒಂದು ಪ್ರಕೃತಿ ಪ್ರೀತಿಸುವಂತ ವಿಚಾರವನ್ನ ಅಪ್ಪು ಸರ್ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೋ, ಅದನ್ನ ನೀವು ಯಾವ ತರ ಜೀವನದಲ್ಲಿ ಅಳವಡಿಸ್ಕೊಡ್ತೀರಾ? ನಾನು ಇಲ್ಲ, ಪ್ರತಿಯೊಬ್ಬರು ಅದನ್ನು ಮುಂದೆ ತಗೊಂಡೋಗ್ಬೇಕು. ಸುಮಾರು ವಿಷಯ ಹೇಳಿದ್ದಾರೆ ಅವರು, ಪ್ರಕೃತಿ ಬಗ್ಗೆ ಆಗಲಿ, ಶಾಲೆ ಬಗ್ಗೆ ಆಗಲಿ, ನಮ್ಮ ಕಲ್ಚರ್ ಬಗ್ಗೆ ಆಗಲಿ, ಉಳಿಸ್ಬೇಕು ಅನ್ನೋದನ್ನ. ಅಂದರೆ ಸಾಮಾನ್ಯ ಜೀವನದಲ್ಲಿ ನಾವು ಇದೆಲ್ಲ ಮರ್ತುಬಿಡ್ತೀವಿ, ನಮ್ಮ ಗಮನಕ್ಕೆ ಬರಲ್ಲ, ಬಟ್ ಇದೆಲ್ಲ ನಮ್ಮ ಗಮನದಲ್ಲಿ ಇರಬೇಕು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಇದನ್ನೆಲ್ಲ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮುಂದೆ ತಗೊಂಡೋಗ್ಬೇಕು. ಸರ್, ಪುನೀತ ಪರ್ವ ಪ್ರಾರಂಭ ಆಗಿ ತುಂಬಾ ದಿನ ಆಗೋಗಿದೆ, ಮತ್ತೆ ಮುಂದಿನ ದಿನಗಳಲ್ಲೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ, ಜೊತೆಗೆ ಆಲ್ರೆಡಿ ಕರ್ನಾಟಕದ ಜನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಈ ವಿಚಾರವನ್ನ ಗಮನಿಸೋದ್ರೆ ಅದನ್ನೆಲ್ಲ ಪಕ್ಕಕ್ಕಿಟ್ರೆ ಅಪ್ಪು ಸರ್ ತುಂಬಾ ಸಿಂಪಲ್ ಆಗಿ ಬದುಕಿದಂತ ಜೀವ. ಆ ಒಂದು ಅಪ್ಪು ಅಜರಾಮರ ಅನ್ನೋ ಹೇಳೋದಕ್ಕೆ ಒಂಥರ ನೋವು ಜೊತೆಗೆ ಸಂತೋಷ ಕೂಡ ಆಗುತ್ತೆ. ಬಟ್ ಈ ಸಿನಿಮಾ ಮುಖಾಂತರ ನೀವು ಏನು ಸಂದೇಶ ಕೊಡೋಕೆ ಬಯಸ್ತೀರಾ ಅಂದ್ರೆ ಅಪ್ಪು ಸರ್ ಮುಖಾಂತರ? ಅಂದರೆ ಅವರೇ ನೀವು ಹೇಳ್ದಂಗೆ ಅವರು ಈ ಸಿನಿಮಾಗೂ ಆ ಪವರ್ ಸ್ಟಾರ್ ಅನ್ನೋದನ್ನು ತೆಗಿರಿ, ಬರೀ ಪುನೀತ್ ರಾಜ್ಕುಮಾರ್ ಅಂತ ಇರಲಿ ಅಥವಾ ಅಪ್ಪು ಅಂತ ಇರಲಿ ಅಂತ ಹೇಳಿದೆ. ಯಾಕಂದರೆ ಅವ್ರನ್ನ ನಾವು ಯಾವ ಥರ ಮನೇಲಿ ನೋಡಿದ್ವಿ ಇವತ್ತು ಸಿನಿಮಾದಲ್ಲೂ ಅದನ್ನೇ ನಾವು ನೋಡ್ಬೋದು. ಅಂದರೆ ಮನುಷ್ಯರಾಗಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಅವ್ರು ಬದುಕು ತೋರಿಸ್ತಾ ಇತ್ತು, ಅದನ್ನು ಇವತ್ತು ಸಿನಿಮಾ ಮುಖಾಂತರ ನಾವೆಲ್ಲರೂ ನೋಡಬೇಕು. ಮನುಷ್ಯರಾಗಿ ನಾವು ಹೇಗಿರಬೇಕು, ಅವರೊಂದು ಮಾತು ಹೇಳಿದ್ದಾರೆ ಸಿನಿಮಾಲಿ, ಎಲ್ಲೋ ಒಂದು ಕಡೆ ಪ್ರಕೃತಿಯಿಂದ ತುಂಬ ದೂರ ಆಗಿಬಿಟ್ಟಿದ್ದೀವಿ ನಾವು ಮನುಷ್ಯರಾಗಿ. ಆ ಎಷ್ಟು ನಾವು ಪ್ರಕೃತಿಗೆ ಹತ್ರವಾಗ್ತೀವೋ ಅಷ್ಟು ನಾವು ಮನುಷ್ಯರಾಗಿರ್ತೀವಿ ಅಂತ. ಸೊ ಅದು ತುಂಬ ಮುಖ್ಯವಾದ ಸಂದೇಶ, ಅದನ್ನೆಲ್ಲರೂ ನಮ್ಮ ಮುಂದೆ ತಗೊಂಡು. ಸರ್, ಸಿನಿಮಾದಲ್ಲಿ ಅಪ್ಪು ಸರ್ ಒಂದು ಮಾತು ಹೇಳ್ತಾರೆ, ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ, ಒಂದು ಅದು ಕೇಳೋಕ್ಕೂ ಬೇಜಾರು ಕೇಳೋಕ್ಕೂ ಬೇಜಾರು, ಬಟ್ ಆ ಸಂದರ್ಭದಲ್ಲಿ ಎಲ್ರಿಗೂ ಒಂಥರ ಭಾವುಕರಾಗುವಂಥ ಸಂದರ್ಭ ಅದು. ಸೊ ಅದರ ಆ ಸಂದರ್ಭದಲ್ಲಿ ನಿಮಗಾದಂಥ ಅನುಭವ ನೋಡಿ, ಅವ್ರು ಏನಕ್ಕೆ ಹಾಗೆ ಹೇಳಿದಂದ್ರೆ ಅವ್ರಿಗೆ ಪ್ರತಿ ಕ್ಷಣದಲ್ಲೂ ಮನೆಯವರು ಅನ್ನೋದು ಅವ್ರು ಯಾವಾಗಲೂ ಅವ್ರ ಮನಸ್ಸಲ್ಲಿರೋದು. ಆಮೇಲೆ ಎಲ್ರಿಗೂ ಅವ್ರು ಹೇಳೋ ವಿಷಯ, ಪ್ರಪಂಚದಲ್ಲಿ ಏನೇ ಕೆಲಸ ಮಾಡಲಿ, ಎಷ್ಟೇ ಬ್ಯುಸಿ ಇರಲಿ, ಮುಖ್ಯವಾಗಿ ನಾವು ಟೈಮ್ ಕೊಡಬೇಕಾಗಿರೋರು ನಮ್ಮ ಮನೆಯವ್ರಿಗೆ ಅಂತ. ಸೊ ಅದಕ್ಕೆ ಅವ್ರಿಗೆ ಆ ಕ್ಷಣದಲ್ಲೂ ಅವ್ರ ಮನೆಯವರೇ ನಾಪ್ಕ ಬರೋದು. ಸೊ ಯಾವಾಗಲೂ ಎಷ್ಟಾಗುತ್ತೆ ಟೈಮ್ ಮೊದಲನೇದಾಗಿ ನಾವು ಮನೆಯವ್ರಿಗೆ ಕೊಡಬೇಕು. ಸರ್, ಅಂದರೆ ಈ ಸಂದರ್ಭದಲ್ಲಿ ನಾವು ಅಶ್ವಿನಿ ಮೇಡಮ್ ಅವ್ರು ನೆನೆಸ್ಕೊಳ್ಬೇಕಾಗುತ್ತೆ. ಅಪ್ಪೋರಿಲ್ಲ ಅನ್ನೋ ನೋವಿನ ಜೊತೆಯಲ್ಲೂ ಕೂಡ ಅಭಿಮಾನಿಗಳ ಜೊತೆ ನಿಂತು ಸಿನಿಮಾವನ್ನು ಈ ಮಟ್ಟಕ್ಕೆ ತಗೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ಸೊ ನಾ ಅಭಿಮಾನಿಗಳು ಆಲ್ರೆಡಿ ಸಾಥ್ ಕೊಟ್ಟಿದ್ದಾರೆ ಯಾವತ್ತೋ ಇದು ಜೊತೆಗೆ ಅಂತ. ಸೊ ಆ ಒಂದು ಡೇರ್ನೆಸ್ ಬಗ್ಗೆ ನಿಮ್ಗೆ ಅನಿಸೋದು? ಇಲ್ಲ, ಇವತ್ತು ನಮ್ಮ ಮನೆಯವರು ಪ್ರತಿಯೊಬ್ಬರಿಗೂ ಅಶ್ವಿನಿ ಆಂಟಿನೇ ಶಕ್ತಿ. ಇವತ್ತು ಅವ್ರು ಮನ್ಸು ಮಾಡಿದ್ಕೇನೆ ಇವತ್ತು ಸಿನಿಮಾ ಹೊರಗಡೆ ಬಂದೆ, ಅಷ್ಟು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಆಯಿತು. ಆಮೇಲೆ ಅಭಿಮಾನಿಗಳು ಇಷ್ಟು ಸಂತೋಷವಾಗಿ ಇವತ್ತು ಅವ್ರ ಮುಖಾಂತರ ನಾವೆಲ್ಲರೂ ನಮ್ಮ ಸಿಕ್ಕಾಪಟ್ಟೆ. ಸರ್, ಕೊನೆಯದಾಗಿ ಗಂಧದಗುಡಿ ಸಿನಿಮಾ ಪುನೀತ ಪರ್ವ ಸಾಗ್ತಾನೆ ಇದೆ, ನಾಳೆ ಕೂಡ ಒಂದು ಕಾರ್ಯಕ್ರಮ ಒಂದು ವರ್ಷದಿದೆ, ಇದ್ರ ತಯಾರಿಯಲ್ಲಿ ಹೇಗಿದೆ ಅನ್ನೋದು? ನಾಳೆಗೆ ಒಂದು ವರ್ಷ ಆಗುತ್ತೆ, ಒಂದು ವರ್ಷ ಅದೇ ಹಿಂಗಾಯ್ತು ಅಂತಲೇ ಗೊತ್ತಿಲ್ಲ. ಆದರೆ ಅಭಿಮಾನಿಗಳೇ, ಹೆಂಗೂ ಕನ್ನಡ ರಾಜ್ಯೋತ್ಸವನೂ ಆಗ್ತಿದೆ ಇಡೀ ನವೆಂಬರ್ ತಿಂಗಳು, ಮತ್ತು ನಾಳೆಯಿಂದ ಅಲ್ಲಿ ಕಂಠೀರವ ಸ್ಟುಡಿಯೋಲಿ ದೊಡ್ಡದಾಗಿ ತಯಾರಿ ನಡೀತಿದೆ. ಗಂಧದ ಗುಡಿಗೇನೆ ಅಥವಾ ಅಪ್ಪುದೇ ಒಂದು ಜಾತ್ರೆ ಆಗಬೇಕು ಅಂತ 75ಕ್ಕಿಂತ ಹೆಚ್ಚು ಕಟೌಟ್ಗಳು, ಆಮೇಲೆ ಫುಲ್ ಹೂವಿನ ಅಲಂಕಾರ, ಆಮೇಲೆ ಲೈಟ್ ಸೆಟಪ್, ದಸರಾಲಿ ಯಾವ ಥರ ನೋಡ್ತೀರಾ ಫುಲ್ ಲೈಟ್ಸ್ ಎಲ್ಲ ಹಾಕಿ ಆಚರಣೆ ಮಾಡಬೇಕು, ಹಬ್ಬ ಮಾಡಬೇಕು ಅಂತ ಎಲ್ಲರೂ ರಾತ್ರೋರಾತ್ರಿ ಎಲ್ಲ ಕಷ್ಟಪಟ್ಕೊಂಡು ಕೆಲಸ ಮಾಡ್ಕೊಂಡು ರೆಡಿ ಮಾಡ್ತಿದ್ದಾರೆ ಎಲ್ಲ. ಸಾಧು ಕೋಕಿಲ ಅವರು ಕೂಡ 24 ಗಂಟೆ ಕೂಡ ಸಂಗೀತ ರಸಮಂಜನೆ ಅಂದ್ಕೊಂಬಿಟ್ಟಿದ್ದಾರೆ, ಅದು ಅಭಿಮಾನ ಪರಾಕಾಷ್ಠೆ ಅಂತ ಹೇಳಿ. ಹೌದು, ಸಾಧು ಸರ್ನು ಈಗ 24 hours ನೀವು ಹೇಳ್ದಂಗೆ ಆರ್ಕೆಸ್ಟ್ರಾ ಸೆಟಪ್ ಮಾಡಿದ್ದಾರೆ. ಎಲ್ಲ ನಮ್ಮ ಚಿಕ್ಕಪ್ಪನ ಹಾಡುಗಳು, ನಮ್ಮ ತಾತನ ಹಾಡುಗಳು, ಕನ್ನಡ ಸಿನಿಮಾ ಹಾಡುಗಳನ್ನ ಇಡೀ ಅವ್ರ ಇಡೀ ತಂಡ 24 hours ಆಡ್ತಾನೆ. ಸರ್, ಕೊನೆಯದಾಗಿ ಗಂಧದಗುಡಿ ಸಿನಿಮಾವನ್ನು ನೋಡುವಂಥ ಅಭಿಮಾನಿಗಳಿಗೆ, ನೋಡದೇ ಇರೋಂಥ ಅಭಿಮಾನಿಗಳಿಗೆ ಅಪ್ಪು ಸರ ಅಭಿಮಾನಿ ದೇವರುಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ನಿಮ್ಮ ಮುಖಾಂತರ? ನೋಡಿ, ಅಭಿಮಾನಿಗಳಾದ ಪ್ರತಿಯೊಬ್ಬರೂ ಈ ಸಿನಿಮಾ ನೋಡೇ ನೋಡ್ತಾರೆ, ಬಟ್ ಜೊತೆಗೆ ಈ ಸಿನಿಮಾಲಿ ಏನು ಆ ಸಂದೇಶನ ಕೊಟ್ಟಿದ್ದಾರೆ, ಅದೊಂದು ಜವಾಬ್ದಾರಿ ಅವ್ರು ಏನು ಹೇಳಿದ್ದಾರೆ, ಅದನ್ನೆಲ್ಲ ನಾವು ಮುಂದೆ ತೊಗೊಂಡೋಗ್ಬೇಕು ಮುಖ್ಯ.